ಹೂಡಿಕೆ ಮಾಡಿದ್ದೀರಿ, ರಾಜಕಾರಣಕ್ಕೆ ಸುಳ್ಳು ಕೂಡ ಇದೆ. ಹಾಗಿದೆ ಎಲ್ಲರಿಗೂ ನಮಸ್ಕಾರಗಳು. ಭಾರತೀಯ ಜನತಾ ಪಾರ್ಟಿಯ ಹಿರಿಯರ ಆಶೀರ್ವಾದ, ನರೇಂದ್ರ ಮೋದಿಯವರ ಆಶೀರ್ವಾದ, ಬೆಳಗಾವಿಯ ಹಿರಿಯರ ಆಶೀರ್ವಾದ, ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಸಹಕಾರ, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಬೆಳಗಾವಿ ಉತ್ತರದ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯಿಂದ ನಮಗೆ ಸೀಟ್ ಸಿಕ್ಕಿದೆ. ಅದಕ್ಕೆ ನಾನು ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನನಗೆ ತುಂಬ ಖುಷಿಯಾಗಿದೆ, ಯಾಕಂದರೆ ನಾವು ಭಾಳ ವರ್ಷ ಪ್ರಯತ್ನ ಮಾಡಿದ ಮೇಲೆ ನಮಗೆ ಇವತ್ತು ಸೀಟ್ ಸಿಕ್ಕಿದೆ. ನಾವು ಇದನ್ನು ಸಿನ್ಸಿಯರಾಗಿ ವರ್ಕ್ ಮಾಡಿ ಬೆಳಗಾವಿ ಡೆವಲಪ್ಮೆಂಟಿಗೆ ನಾವು ಕೆಲಸ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಹೇಳಬಯಸ್ತೀನಿ. ಇಲ್ಲ, ಅನಿಲ್ ಬೆಂಕಿ ಅವರು ನಮ್ಮ ದೊಡ್ಡ ಅಣ್ಣ ಇದ್ದಂಗೆ, ನಾವು ಒಂದೇ ಪರಿವಾರದ ಕೆಲಸ ಮಾಡ್ಕೊಂಡು ಬಂದೀವಿ. ನಮ್ಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಮಾನ ಇದೆ, ಗೌರವ ಇದೆ ಮತ್ತು ವಿಶ್ವಾಸನೂ ಇದೆ. ಅವ್ರು ಅಂಥದ್ದೇನೂ ತಪ್ಪು ಮಾಡೋಂಗಿಲ್ಲ. ನಾವೆಲ್ಲರೂ ಕೂಡಿ ಲಾಸ್ಟ್ ಟೈಮ್ಕಿಂತ ಹೆಚ್ಚಿಗೆ ಲೀಡ್ ತೊಗೊಂಡು ಈ ಸಲ ನಾವು ಗೆಲ್ತೀವಿ. ಮರಾಠಿ ಭಾಷೆ ಇಲ್ಲ, ಮರಾಠಿಗರ ಜೊತೆಗೆ ಅಂತೇನಿಲ್ಲ, ನಾವೆಲ್ಲ ಒಂದೇ ಇದೀವಿ, ನಾವೆಲ್ಲ ಕೂಡೇ ಬೆಳೆದೀವಿ, ನಮ್ಮಲ್ಲಿ ಏನೂ ಅಂಥ ಡಿಫ್ರೆನ್ಸಿಯೇಷನ್ ಇಲ್ಲ. ಕನ್ನಡ ಮರಾಠಿ ಒಂದು ಮೋಡ್ ಆಫ್ ಕಮ್ಯುನಿಕೇಷನ್, ಇದು ಓನ್ಲಿ ಭಾಷೆ. ಅದು ನಾವು ಒಳಗಿಂದೆಲ್ಲ ನಾವು ಒಂದೇ ಇದೀವಿ, ನಮಗೆ ಅವ್ರು ಏನೂ ತೊಂದರೆ ಮಾಡೋದಿಲ್ಲ. ನಾವೆಲ್ಲರೂ ಕೂಡಿಕೊಂಡೇ ಎಲೆಕ್ಷನ್ ಮಾಡಿ ನಾವು ಲಾಸ್ಟ್ ಟೈಮ್ಕಿಂತ ಲೀಡ್ಲೆ ನಿಮ್ಗೆ ಗೆದ್ದು ತೋರಿಸ್ತೀವಿ. ನಾವು ಒಟ್ಟಿಗೆ ಒಳ್ಳೆಯ ಸಂಬಂಧ ಇದೆ ಮತ್ತು ಅವ್ರ ಮೇಲೆ ನಂಗೆ ವಿಶ್ವಾಸ ಇದೆ. ಬಿಜೆಪಿ ಅಧಿಕೃತ ಅಭ್ಯರ್ಥಿಗಳಿಗೆ ಧಿಕ್ಕಾರ, ಈ ಕಡೆ ಬರಬಾರ್ದು ಅಂತ ವಾತಾವರಣ ಇದೆ. ನಾ ಅಲ್ಲಿ ನನಗೆಲ್ಲ ಗೊತ್ತಿನವರಿದ್ದಾರೆ, ನಾ ಅವ್ರು ಹೋಗಿ ಅವ್ರ ಜೊತೆಗೆ ಮನವಹಿಸ್ತೀನಿ. ನನ್ನ ಕಡೆಯಿಂದ ಏನು ತಪ್ಪಾಗಿದ್ರು ನಾ ಕ್ಷಮೆ ಯಾಚಿಸಿ ನಾ ಅವರಿಗೆ ಹುಟ್ಕೊಂಡು ಕೇಳಿ ನಾ ಈ ಸಲ ಅವ್ರನ್ನೆಲ್ಲ ಮನವೊಲಿಸಿ ಗೆದ್ದು ಬಂದು ಬೆಳಗಾವಿ ಡೆವಲಪ್ಮೆಂಟ್ ಮಾಡೇ ಮಾಡ್ತೇನೆ. ವಿಷನ್ ಬೆಳಗಾವಿಯಲ್ಲಿ ಡೆವಲಪ್ಮೆಂಟೇ ಮೇನ್ ವಿಷನ್ ನಂದು. ಯಾಕಂದರೆ ಇಲ್ಲಿ ಬೆಳಗಾವಿ ಅಂತಂದರೆ ಇದು ಒಳ್ಳೆ ಸುಂದರವಾದ ಪ್ಲೇಸ್. ಬೆಳಗಾವಿ ಅಂತಂದರೆ ನಮ್ಮ ಕರ್ನಾಟಕ ದೇಶದಾಗ ಒಂದು ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ. ಅದಕ್ಕೆ ನಾವು ಇದನ್ನು ಡೆವಲಪ್ಮೆಂಟ್ ಮಾಡೋದು ನಮ್ಮ ಉದ್ದೇಶ. ಅದಿಲ್ಲಿ ಪೊಲ್ಯೂಷನ್ ಫ್ರೀ ಏರಿಯಾ ಮಾಡೋಕ್ಕೆ ಪರಿಸರದ ಮ್ಯಾಗೆ ನಾವು ಹೆಚ್ಚಿಗೆ ಲಕ್ಷ ಕೊಡಬೇಕು. ಅದ್ರ ಸಲುವಾಗಿ ನಾವು ಬ್ಯಾಟ್ರಿ ಆಪ್ರೇಟೆಡ್ ವೆಹಿಕಲ್ಸನ್ನು ಹೆಚ್ಚಿಗೆ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕುಡಿಯೋ ನೀರು, ಒಳೆ ಚರಂಡಿ, ರೋಡ್ಗಳು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗಲಿ, ಇವನ್ ಆಮೇಲೆ ಹೌದು ಉದ್ಯೋಗಾವಕಾಶ ನಿಶ್ಚಿಸಲಾಗಿ ನಾವು ರಿಯಲ್ ಎಸ್ಟೇಟ್ ಆಗಲಿ, ಆಮೇಲೆ ಕನ್ಸ್ಟ್ರಕ್ಷನ್ಸ್ ಆಗಲಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ಗಳಾಗಲಿ ಅಥವಾ ಮತ್ತು ಇಂಡಸ್ಟ್ರಿಗಳನ್ನ ತರೋದು, ಪೊಲ್ಯೂಷನ್ ಫ್ರೀ ಇಂಡಸ್ಟ್ರಿಗಳನ್ನ ತರೋದಾಗಲಿ, ಮತ್ತು ಎಮ್ ಎಸ್ ಎಮ್ ಎಲ್ಲಿರುವ ಎಲ್ಲ ಇವು ಸವಲತ್ತುಗಳನ್ನು ಜನರಿಗೆ ಒದಗಿಸೋದಾಗಲಿ, ಅಥವಾ ನಮ್ಮ ಪ್ರಧಾನಮಂತ್ರಿಯವರು ಮಾಡಿರುವ ಎಲ್ಲ ಸ್ಕೀಮ್ಗಳನ್ನು ಜನರಿಗೆ ಮುಟ್ಟಿಸೋದಾಗಲಿ, ಇವೆಲ್ಲ ಮಾಡಿ ನಾವು ಹೆಚ್ಚಿಗೆ ಹೆಚ್ಚಿಗೆ ಇಲ್ಲಿ ಜನರಿಗೆ ಉದ್ಯೋಗಾವಕಾಶ ಒದಗಿಸಿಕೊಡ್ತೀವಿ.